ಹೆಸರು ಮ್ಯಾಥ್ಸ್ ಅಂಡ್ ಸೈನ್ಸ್ ಕ್ಯಾಂಡಿಡೇಟು 1:2 ವೆರಿಫಿಕೇಶನ್ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಇದೆ. ವೆರಿಫಿಕೇಶನ್ಗೆ ಬಂದಿದ್ದ ದಿನ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಮನೆಗೆ ಕಳಿಸಿದ್ರು. ನೆಕ್ಸ್ಟ್ ದಿನ ಫೋನ್ ಮಾಡಿ ನಿಮ್ಮದು ಗಂಡನ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ಕರೆದು ಇಡೀ ನನ್ನ ಕ್ಯಾಟಗರಿನೇ ರಿಜೆಕ್ಟ್ ಮಾಡ್ತಿದ್ದಾರೆ. ಅಂದರೆ ಮದುವೆ ಆಗೋಕ್ಕೆ ಮುಂಚೆ ನಾನು ಗೌಡಾಸ್ ಆಗಿದೆ, ಅಂದರೆ 3A ಕ್ಯಾಟಗರಿ ಆಗಿದೆ. ಮದುವೆ ಆಗಿದ ತಕ್ಷಣ ನಾನು 3A ಅಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾರೆ. ಇವಾಗ ಕಾನ್ವೊಕೇಶನ್ ಇಲ್ಲದೆ ಇರೋರಿಗೆಲ್ಲ ನಮಗೆ ಟೈಮ್ ಕೊಡ್ತಿದ್ದಾರೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬನ್ನಿ 1:1 ಒಳಗಡೆ ಅಂತ. ನಾವು ಮದುವೆ ಆಗಿದ್ದೆ ಗಂಡನ ಹೆಸರಿಗೆ ಇನ್ಕಮ್ ಸರ್ಟಿಫಿಕೇಟ್ನ ತಗೊಂಬಂದು ಕೊಡ್ತೀವಿ, ನಮಗೊಂದಷ್ಟು ಒಂದು ವಾರ ಅಟ್ಲೀಸ್ಟ್ ಕಾಲಾವಕಾಶ ಕೊಡಿ ಅಂದರೆ ಅವ್ರು ಅದನ್ನು ಕೇಳ್ತಾ ಇಲ್ಲ. ಪೂರ್ತಿ ಕ್ಯಾಟಗರಿಯಿಂದನೇ ನಮ್ಮನ್ನ ರಿಜೆಕ್ಟ್ ಮಾಡಿ GM ಅಂತ ಸೇರಿಸ್ತಾ ಇದ್ದಾರೆ. ಇದೇ ಥರ 50 ಜನದಾಗಿದೆ ಅಂತ ಒಳಗಡೆ ಹೇಳ್ತಾ ಇದ್ದಾರೆ. ಸೆಲೆಕ್ಟ್ ಆಗಿರೋ 89 ಜನದಲ್ಲಿ 50 ಜನ ನೀವು ರಿಜೆಕ್ಟ್ ಮಾಡಿ ಮನೆಗೆ ಕಳಿಸಿದ್ರೆ ಇರೋ 22 GM ಸೀಟಲ್ಲಿ ಯಾರಿಗೆ ಅಂತ GM ಸೀಟ್ಸ್ನ ಹಂಗೆ ಉಳಿಸ್ಕೋತಾರ? ಅಥವಾ ಎಲ್ಲರಿಗೂ GM ಸೀಟ್ಸ್ ಕೊಡೋಕ್ಕೆ ಅಲ್ಲಿ GM ಸೀಟ್ಸೇ ಇಲ್ವಲ್ಲ ಸರ್? ಕ್ಯಾಟಗರಿಯಲ್ಲಿ ಫೈಟ್ ಮಾಡ್ತೀವಿ ಅಂದರೆ ಕ್ಯಾಟಗರಿಯಿಂದ ಸೀಟ್ನೇ ತೆಗೆದು ಪಕ್ಕಕ್ಕೆ ಹಾಕ್ತಾ ಇದ್ದಾರೆ, ನಮ್ಮದು GM ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇದಕ್ಕೆ ನಮ್ಮ ನೋಟಿಫಿಕೇಶನಲ್ಲಿ ಕೂಡ ಅವ್ರು ಹೇಳ್ದಂಗೆ ಏನೂ ಒಂದು ಪಾಯಿಂಟು ಮೆನ್ಷನ್ ಮಾಡಿಲ್ಲ. ವಿವಾಹಿತ ಮಹಿಳೆಯರು ಈ ರೀತಿ ಮಾಡಿಸ್ಕೊಂಬರ್ಬೇಕು ಅಂತ ನಮಗೆ ಮೊದಲೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇದ್ದಿದ್ರು, ನಾವು ವಿತಿನ್ ಡೇಟ್ ಎಲ್ಲ ಮಾಡಿಸ್ಕೊಂಡೋಗಿ ಕೊಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ದಾರೆ ವಿತಿನ್ 23rd April ಒಳಗಡೆ ಎಲ್ಲಾನು ರೆಡಿ ಇರಬೇಕು ಅಂತ. ಇವಾಗ ಹೋದ್ರೆ ಯಾರು ಸರ್ ಕೊಡ್ತಾರೆ 23rd April ಒಳಗಡೆ ಸರ್ಟಿಫಿಕೇಟ್ನ? ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, 23rd ಸರ್ಟಿಫಿಕೇಟ್ ಕೊಡಿ ಇಲ್ಲ ಮನೆಗೆ ಹೋಗಿ, ಇಷ್ಟೇ ಹೇಳ್ತಾ ಇದ್ದಾರೆ ಸರ್ ಒಳಗಡೆ. DDP ಅವರು ಅದನ್ನ ಹೇಳ್ತಾ ಇದ್ದಾರೆ, ನೋಡಲ್ ಆಫೀಸರ್ಸು ಅದನ್ನ ಹೇಳ್ತಾ ಇದ್ದಾರೆ. ನಮ್ಮನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿ ಕ್ಯಾಟಗರಿಯಿಂದ ಅಂಡರ್ GM ಸೇರಿಸ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಇದನ್ನ ಕರೆಕ್ಟ್ ಮಾಡಿ ಸರ್, ಪ್ಲೀಸ್. ಅಷ್ಟೇ ಸರ್ ಕೇಳ್ಕೊಳ್ಳೋದು. ಮಾಡಿಲ್ಲ ಅಂದ ಪಕ್ಷದಲ್ಲಿ ನಾವು GM ಅಂಡರ್ ಅಲ್ಲಿ ಫೈಟ್ ಮಾಡೋ ಕ್ಯಾಂಡಿಡೇಟ್ಸ್ ಮೆರಿಟ್ ಇದೆ ಫೈಟ್ ಮಾಡ್ತಾರೆ. ಇಲ್ಲದೆ ಇದ್ರೆ ಓದಿ ಮಾರ್ಕ್ಸ್ ತಗೊಂಡು ಮೆರಿಟ್ ತಗೊಂಡು ರಿಜೆಕ್ಟ್ ಆಗಿ ಮನೆಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ದಯಮಾಡಿ BC ನಾಗೇಶ್ ಸರ್ ಅವ್ರು ಹೇಳಿದ್ದಾರೆ, ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಶಿಕ್ಷಕರ ಕೊರತೆ ಇದೆ ಆಲ್ರೆಡಿ ರಾಜ್ಯದಲ್ಲಿ, ಮಾರ್ಕ್ಸ್ ಇರೋರಿಗೆ ಪ್ರಾಮುಖ್ಯತೆಯನ್ನು ಕೊಡಿ, ಕ್ಯಾಟಗರಿ ಸರ್ಟಿಫಿಕೇಟ್ ಮಾಡಿಸ್ಕೊಬರಕ್ಕೆ ಟೈಮ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ದಯವಿಟ್ಟು ನಮ್ಗೆ ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್, ಪ್ಲೀಸ್.